ಕರ್ನಾಟಕದ ಕಲಾ ಜಗತ್ತಿನಲ್ಲಿ ತಮ್ಮದೇ ಆದಂಥ ಉನ್ನತ ಸ್ಥಾನವನ್ನು ಮಾಡಿದಂಥ ಹಿರಿಯ ಕಲಾವಿದರಾದಂಥ ಶಿವರಾಮ್ ಅವರು ಕಳೆದ ಹಲವಾರು ದಿನದಿಂದ ಆರೋಗ್ಯ ಕೆಟ್ಟು ಹೋಗಿದ್ದರಿಂದ ಅವರು ಆಸ್ಪತ್ರೆಯಲ್ಲಿ ಸೇರಿದ್ದರು. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇಡೀ ಚಿತ್ರರಂಗಕ್ಕೆ ಕಲಾರಂಗಕ್ಕೆ ತುಂಬಲಾರದ ಒಂದು ನಷ್ಟ. ಅವರ ಅಭಿನಯ, ಅವರು ಮಾಡಿರುವಂಥ ಎಲ್ಲ ಪಾತ್ರದಲ್ಲೂ ಕೂಡ ನೈಜತೆಯನ್ನು ತಂದಿದೆ, ಶ್ರೇಷ್ಠತೆಯನ್ನು ತಂದಿದೆ, ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಹಲವಾರು ಚಿತ್ರಗಳು ಅತ್ಯಂತ ಯಶಸ್ವಿಯಾಗಿದ್ದಾವೆ. ಮುಖ್ಯ ನಟರ ಸರಿಸಮಾನವಾಗಿ ಅವರ ಒಂದು ನಟನೆ ಇತ್ತು. ಅಷ್ಟೇ ಅಲ್ಲ, ಅವರೊಬ್ಬ ಪ್ರೊಡ್ಯೂಸರ್ ಕೂಡ ಆಗಿದ್ದರು. ಉಪಾಸನೆ ಚಿತ್ರ ನಿರ್ಮಾಪಕರಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡವರು. ಕನ್ನಡ ಕಂಡಂಥ ಶ್ರೇಷ್ಠ ನಿರ್ದೇಶಕರ ಜೊತೆಗೆ ಪುಟ್ಟಣ್ಣ ಕಣ್ಗಳ ಆದಿಯಾಗಿ ಎಲ್ಲರ ಜೊತೆಗೂ ಅವರ ಉತ್ತಮ ಬಾಂಧವ್ಯ ಮತ್ತು ಅವರ ಚಿತ್ರರಂಗದ ಅವರ ಚಿತ್ರದಲ್ಲಿ ನಟಿಸಿ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟವರು. ಅವರು ಅವರ ಬದುಕು ಕೇವಲ ಚಿತ್ರರಂಗಕ್ಕೆ ಸೀಮಿತವಾಗಿರಲಿಲ್ಲ. ಆಧ್ಯಾತ್ಮಿಕವಾಗಿ ಅವರ ಒಂದು ಚಿಂತನೆ, ದೈವ ಭಕ್ತರಾಗಿ ಅವರ ಕಾರ್ಯಕ್ರಮ, ಶಬರಿಮಲೆಯ ಆದಿಯಾಗಿ ಎಲ್ಲ ದೇವಸ್ಥಾನಗಳ ಅವರ ಒಂದು ಕಳಕಳಿ. ಮೊನ್ನೆ ತಾನೇ ನಾವು ಅವರು ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಸದಾ ಹಸನ್ಮುಖಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ, ಚಿಕ್ಕವ್ರಿಗೆ ಆಶೀರ್ವಾದವನ್ನು ಮಾಡಿಕೊಂಡು ಅವ್ರು ನೋಡಿದರೆ ಒಬ್ಬ ಸ್ವಾಮೀಜಿ ಒಬ್ಬ ಗುರುಗಳನ್ನು ಕಂಡಂಗೆ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಅಷ್ಟು ದೈವ ಭಕ್ತಿ ಅವರ ಮುಖದಲ್ಲಿತ್ತು. ಅವರಿನ್ನ ಹೆಚ್ಚಿನ ಕಾಲದಲ್ಲಿ ಇಲ್ಲಿ ಇರಬೇಕಾಗಿತ್ತು. ನಮ್ಮೆಲ್ಲರಿಗೂ ಕೂಡ ಅವರ ಒಂದು ಮಾರ್ಗದರ್ಶನ ಅವಶ್ಯಕತೆ ಇತ್ತು. ಅವರ ನಮ್ಮನ್ನು ಅಗಲಿ ಕನ್ನಡ ನಾಡು ಬಡವಾಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಚಿತ್ರರಂಗ ಬಡವಾಗಿದೆ, ಎಲ್ಲ ಚಿತ್ರ ಪ್ರೇಕ್ಷಕರಿಗೆ ಭಾಳ ಒಂದು ದುಃಖದ ಒಂದು ಸಂಗತಿ. ಚಿತ್ರರಂಗದಲ್ಲಿ ಅಪಾರವಾದಂಥ ಗೌರವವನ್ನು ಗಳಿಸಿದ್ರು. ಹೀಗಾಗಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಗೂ ಭಾಜನರಾಗಿದ್ದರು, ರಾಷ್ಟ್ರ ಪ್ರಶಸ್ತಿ ಭಾಜನರಾಗಿದ್ದರು. ಅದಕ್ಕಾಗಿ ನಮ್ಮ ಸರ್ಕಾರ ಅವರಿಗೆ ಪೊಲೀಸ್ ಗೌರವದೊಂದಿಗೆ ಅವರ ಅಂತಿಮ ನಮನವನ್ನು ಮಾಡುವಂಥ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಈಗಾಗಲೇ ನಮ್ಮ ಸರ್ಕಾರವನ್ನು ಅಶೋಕ್ ಅವರು ಪ್ರತಿನಿಧಿಸಿದರು. ಅವರು ಅವರಿಗೆ ಭಾಳ ಚಿರಪರಿಚಿತರು, ಇಲ್ಲೇ ಹತ್ತಿರದ ಅವರಾಗಿದ್ದರು. ಎಲ್ಲ ವ್ಯವಸ್ಥೆಗಳನ್ನು ಸಾಗವಾಗಿ ನೋಡಿಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ದುಃಖವನ್ನು ಭರಿಸೋದಕ್ಕೆ ಅವ್ರ ಕುಟುಂಬ ವರ್ಗದವರಿಗೆ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.